ಅಧ್ಯಕ್ಷರೇ ಈಗ ರಷ್ಯಾ ಯುಕ್ರೇನ್ ಯುದ್ಧದ ನಡುವಿನ ಸಂಘರ್ಷದ ನಂತರ ಜಾಗತಿಕವಾಗಿ ಒಂದು ಆರ್ಥಿಕ ಸಂಕಷ್ಟ ಶುರುವಾಯಿತು ಅಂದ್ರೆ ಆರ್ಥಿಕ ಸುನಾಮಿ ಅಂತ ಹೇಳಬಹುದು ಅದು ಅಂದ್ರೆ ಅದರಲ್ಲಿ ಯಾವುದೋ ಅಂತ ಹೇಳಿದ್ರೆ ಆಹಾರ ಮತ್ತು ಇಂಧನದ ಬಿಕ್ಕಟ್ಟು ನಿರಂತರವಾಗಿ ಏರ್ತಕ್ಕಂತ ಹಣದುಬ್ಬರ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಸೆಂಟ್ರಲ್ ಬ್ಯಾಂಕ್ಗಳಿಂದ ಗಣನೀಯ ಮಟ್ಟದಲ್ಲಿ ಏರಿಕೆ ಮತ್ತು ಕುಸಿತಿರತಕ್ಕಂತ ಆರ್ಥಿಕ ಪ್ರಗತಿ ಇದರಿಂದಾಗಿ ಬಹುತೇಕ ರಾಷ್ಟ್ರಗಳು ಸಾಲದ ಭಾರಕ್ಕೆ ತುತ್ತಾದವು ಆರ್ಥಿಕ ಪರಿಸ್ಥಿತಿ ದುರ್ಬಲಗೊಳ್ಳುತ್ತಿರುವುದು ನೀವು ಶ್ರೀಲಂಕಾ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಾತ್ರ ಅಲ್ಲ ಯುರೋಪ್ನ ರಾಷ್ಟ್ರಗಳು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಅವರು ಒಂದು ತಿಂಗಳಿಗೇನೆ ರಾಜೀನಾಮೆ ಕೊಟ್ಟರು ಆಸ್ಟ್ರೇಲಿಯಾದ ಪ್ರಧಾನಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು ಹೌದು ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು ಈಗ ಎಕನಾಮಿಕ್ ರಿಸೆಷನ್ ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಭಾರತ ಹೇಗೆ ಆ ಬಿಕ್ಕಟ್ಟನ್ನು ಎದುರಿಸಿ ನಿಲ್ತು ನಾವು ಗಮನಿಸಬೇಕಾಗಿರೋ ಸಂಗತಿ ವಿಶ್ವಸಂಸ್ಥೆ ವರದಿ ಪ್ರಕಾರ 107 ರಾಷ್ಟ್ರಗಳು 4F ಅಂದ್ರೆ ಫುಡ್ ಕ್ರೈಸಿಸ್ ಫ್ಯೂಯಲ್ ಕ್ರೈಸಿಸ್ ಫೈನಾನ್ಷಿಯಲ್ ಕ್ರೈಸಿಸ್ ರಾಜ್ಯಪಾಲ ಅಡ್ರೆಸ್ ಮೇಲೆ ಮಾತಾಡ್ರಿ ವಿದೇಶದಲ್ಲಿ ಪರದೇಶದಲ್ಲಿ ಏನಂದ್ರೆ ದಯಮಾಡಿ ರಾಜ್ಯಪಾಲ ಅಡ್ರೆಸ್ ಮೇಲೆ ಮಾತಾಡ್ರಿ ಅಂದ್ರೆ ಅವರು ಈಗ ನೀವೀಗ ದೇಶಪಾಂಡೆ ಅವರೇ ದೇಶಪಾಂಡೆ ಅವರೇ ನೀವು ಹಿರಿಯ ನಾಯಕ ನೆಕ್ಸ್ಟ್ ನಮ್ ಬಿಜೆಪಿನ ಗೆಲ್ಸಿ ಅಂತ ಹೇಳ್ತಾ ಇದೀಯಪ್ಪ ನೀನು ಹಿರಿಯ ಸದಸ್ಯರಿದ್ದೀರಿ ನೀವು ನಾನು ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಅನ್ನು ಹೇಳ್ತಾ ಇದ್ದೆ ನಾನು ಅದನ್ನೇ ಹೇಳ್ತೀನಿ ನೆಕ್ಸ್ಟ್ ಬಿಜೆಪಿ ಗೆಲ್ಸಿ ಅಂತ ಡೈರೆಕ್ಟ್ ಹೇಳು ಈಗ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಬಗ್ಗೆ ಹೇಳ್ತಾ ಇದ್ದೆ ಏನೇನ್ ಲಾಭ ಆಯ್ತು ಅಂತ ಹೇಳ್ತಾ ಇದ್ದೆ ಅಲ್ವಾ ಹೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಬಿಜೆಪಿ ಗೆಲ್ಸಿ ಅಂತ ಹೇಳ್ಬಿಡು ಡಬಲ್ ಇಂಜಿನ್ ಇವತ್ತು ಗೌರವಾಯಿತ ಪ್ರಧಾನಮಂತ್ರಿಗಳು ಭಾಷಣದಲ್ಲಿ ಹೇಳ್ತಾರೆ ಮತ್ತೆ ಅದಕ್ಕೆ ಮೇಲೆ ಮತ್ತೆ ನೀವೇನ್ ಹೇಳಿರಿ ಈಗ ನೀವು ಅಸೆಂಬ್ಲಿ ಉಪಯೋಗಿಸ್ತಾ ಇದೀರಲ್ಲ ಕ್ಯಾನ್ವಾಸ್ಗೆ ಅಧ್ಯಕ್ಷರೇ ಪಾರ್ಟಿ ಕ್ಯಾನ್ವಾಸ್ಗೆ ಅಸೆಂಬ್ಲಿ ಉಪಯೋಗಿಸ್ಕೊಳ್ಳೋದು ನಾನು ನೋಡಿರಲಿಲ್ಲ ಸಿಟಿ ರವಿ ಅವರು ಬಹಳ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸ್ಕೋತಾ ಇದ್ದಾರೆ ಈಗ ಬಹಳ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸ್ಕೋತಾ ಇದ್ದಾರೆ ಪಾರ್ಟಿ ಕ್ಯಾನ್ವಾಸ ಈಗ ಬೇಕು ಕರ್ನಾಟಕದ ಬಗ್ಗೆ ನಮ್ಗೇನು ಮಾಡಕ್ ಬರಕಲ್ವಾ ಮಾನ್ಯ ಅಧ್ಯಕ್ಷರೇ ಡಬಲ್ ಇದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗೋದು ತಮಿಳುನಾಡು ಅದರಲ್ಲೇ ಆಗಿದೆ ಆಂಧ್ರನು ಅದರಲ್ಲೇ ಆಗಿದೆ ಹೋಗಿ ಚಂದ್ರಶೇಖರ್ ನೋಡಿ ತೆಲಂಗಾಣ ದಯವಿಟ್ಟು ಈಗ ನೀವು ಭಾರತೀಯ ಜನತಾ ಪಾರ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗಾಗಿ ರಾಷ್ಟ್ರಮಟ್ಟದಲ್ಲಿ ನಡೀತಾ ಇದೆ ಬಹುತೇಕ ತಾವು ಬರುತ್ತು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಣಿಸಿದೆ ರಾಷ್ಟ್ರಮಟ್ಟದೆಲ್ಲ ಹಾಗಾಗಿ ತಾವು ಸೀಮಿತವಾಗಿ ರಾಜ್ಯಪಾಲ ಅಡ್ರೆಸ್ ಮೇಲೆ ರಾಜ ಬಗ್ಗೆ ನೀವು ಮಾತಾಡಬಹುದು ಖಂಡಿತ ನೀವು ನಿಮ್ಮ ಪ್ರಧಾನ ಕಾರ್ಯದರ್ಶಿ ಇದ್ದಿದ್ದು ನಿಜ ಆದ್ರೆ ಅದೆಲ್ಲ ಸುದ್ದಿ ಇದೆ ಏನು ಉಪಯೋಗ ಆಗುದಿಲ್ಲ ಹಾಗಾಗಿ ಖಂಡಿತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಸಂಗತಿ ನಿಮ್ಗೆ ಹೇಳ್ಬೇಕಾಗತ್ತೆ ದೇಶಪಾಂಡೆ ಯಾಕೆ ಅಂದ್ರೆ ಬೆಳಿಗ್ಗೆ ಒಂದ್ ನಿಮಿಷ ಅವರು ಪ್ರಾರಂಭದಿಂದಲೇ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬಿಟ್ರು ಅವರು ಪ್ರಾರಂಭದ ಮಾತಿನಿಂದಲೇ ಹಂಗಾಗಿ ನಿರಂತರವಾಗಿ ಮುಂದಿನ ಚುನಾವಣೆ ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದಾರೆ ನಾನು ಶುದ್ಧು ಕೇಂದ್ರ ಹೇಳೋದೇ ಇಲ್ಲ ಯಾವ ಮಾಡ್ತಾ ಇದ್ದೀನಿ ಅಂತ ಪ್ರಸ್ತಾಪ ಮಾಡಲೇ ಇಲ್ಲ ಅವರು ಹಿಂದೆ ಪ್ರಸ್ತಾಪ ಮಾಡಿ ಮುಂದೆ ಮಾತಾಡೋದು ಹಾಗಾಗಿ ಅವರು ಭಾರತ ಸರ್ಕಾರ ಬಗ್ಗೆ ಮೋದಿ ಸರ್ ಮಾಡಿದ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಬಿಜೆಪಿ ಪ್ರಣಾಳಿಕೆ ಈಗ ಪ್ರಣಾಳಿಕೆ ಓದಿಸ್ದಂಗೆ ಓದಿಸಿದೀರಾ ಮತ್ತ ಸಮರ್ಥನೆ ಬೇರೆ ಮಾಡ್ತೀರಾ ಈಗೇನಂದ್ರೆ ಶಿವಲಿಂಗೇಗೌಡ ನೀವು ಮಾತಾಡಬೇಕಾದ್ರೆ ನೀವು ಬೆಳಗ್ಗೆ ಇಲ್ಲಿ
ನಾನು ಹೇಳಕೊಟ್ಟಿದ್ದೇನು ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಈಗ ಸರಿ ಅಪ್ಪ ಕೇರಳದಲ್ಲಿ ಯಾಕೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ ಯಾಕೆ ಜಾಸ್ತಿ ಇದೆ ರಾಜಸ್ಥಾನದಲ್ಲಿ ಯಾಕೆ ಕರ್ನಾಟಕಕ್ಕಿಂತ ಜಾಸ್ತಿ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಏಕದಮ್ ಯಾಕೆ ಜಾಸ್ತಿ ಮಾಡಿದ್ರು ಕಾಂಗ್ರೆಸ್ ಗೆ ಓಟ್ ಕೊಟ್ಟಿದ್ದಕ್ಕೆ ಅವರು ಅನುಭವಿಸ್ತಾ ಇದ್ದಾರೆ ಆ ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರಬಾರ್ದಲ್ಲ ಅದಕ್ಕೆ ನಾನು ಹೇಳ್ತಿರೋದು ಸುಮ್ಮನೆ ಹೇಳ್ತಿರೋದಲ್ಲ